ಮತ ಎಣಿಕೆಗೆ ಅಲರ್ಟ್ ಆಗಿರುವ ಚಿಂತಾಮಣಿ ಪೊಲೀಸ್, ಮತ ಎಣಿಕೆ ನಂತರ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬೇಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆಯುವ ಚುನಾವಣೆಯ ಮತ ಎಣಿಕೆ ಹಿನ್ನೆಲೆಯಲ್ಲಿ ಚಿಂತಾಮಣಿ ಉಪವಿಭಾಗದ ASP ಕುಶಾಲ್ ಚೌಕ್ಸಿ ಅವರು ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಚುನಾವಣಾ ಮತ ಎಣಿಕೆಯು ಚಿಕ್ಕಬಳ್ಳಾಪುರ ನಗರದ ಗೌರಿಬಿದನೂರು ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ May 13 ನಡೆಯಲಿದೆ. ಸಾರ್ವಜನಿಕ ಶಾಂತಿಭಂಗ ಉಂಟಾಗಬಾರದು, ಅಹಿತಕರ ಘಟನೆಗಳು ಉಂಟಾಗಬಾರ್ದೆಂಬ ಸದುದ್ದೇಶದಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಮತ ಎಣಿಕೆ ಕೇಂದ್ರದ ವ್ಯಾಪ್ತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ ದಂಡ ಪ್ರಕ್ರಿಯಾ ಸಂಹಿತೆ 1973 ಕಲಂ ಅನ್ವಯ ನಿಷೇಧಾಜ್ಞೆಯನ್ನು ಹೊರಡಿಸುವ ಮೂಲಕ ನಿರ್ಬಂಧಿಸಲಾಗಿದೆ. ತಾಲೂಕಿನಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಯಾವುದೇ ರೀತಿಯ ಗಲಾಟೆ ಗಲಭೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ May 14 ಸಂಜೆ 6 ಗಂಟೆವರೆಗೆ ದಂಡ ಪ್ರಕ್ರಿಯಾ ಸಂಹಿತೆ 1973 ಕಲಂ 144 ಅನ್ವಯ ಜಿಲ್ಲೆಯಾದ್ಯಂತ ಷರತ್ತುಗೊಳಪಡಿಸಿ ನಿಷೇಧಾಜ್ಞೆಯನ್ನು ವಿಧಿಸಿದ್ದಾರೆ ಎಂದು ಹೇಳಿದರು. ಸಾರ್ವಜನಿಕರು ಸಕಾರಣವಿಲ್ಲದೆ 5 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕ ರಸ್ತೆ, ಬೀದಿ, ಓಣಿ, ಸಾರ್ವಜನಿಕ ಸ್ಥಳ, ಸಾರ್ವಜನಿಕ ಕಟ್ಟಡ ಮುಂತಾದವುಗಳಲ್ಲಿ ಗುಂಪು ಸೇರುವುದನ್ನು ನಿಷೇಧಿಸಿದೆ. ಯಾವುದೇ ಆಯುಧ, ಕುಡಗೋಲು, ಖಡ್ಗ, ಬರ್ಚಿ, ಚೂರಿ, ದೊಣ್ಣೆ, ಲಾಠಿ ಹಾಗೂ ದೈಹಿಕ ದಂಡನೆಗೆ ಕಾರಣವಾಗುವ ಅಥವಾ ಪೂರಕವಾಗುವ ಇನ್ಯಾವುದೇ ವಸ್ತುಗಳನ್ನು ಹೊಂದುವುದನ್ನು ಮತ್ತು ಸಾಗಾಟ ಮಾಡುವುದನ್ನು ನಿಷೇಧಿಸಲಾಗಿದೆ ಎಂದು ಹೇಳಿದವರು. ಗೆದ್ದ ಅಭ್ಯರ್ಥಿಗಳ ಮೆರವಣಿಗೆ, ಪಟಾಕಿ, ಬಾಣ ಬಿರುಸುಗಳನ್ನು ಹಚ್ಚುವುದು, ಸಾರ್ವಜನಿಕ ಸಭೆ ಸಮಾರಂಭಗಳು, ಗೆಲುವಿನ ಸಂಭ್ರಮಗಳನ್ನು ನಡೆಸಬಾರದು ಎಂದು ತಿಳಿಸಿದರು. ಆಗ್ತದೆ. ಆಮೇಲೆ ಇದು ಕೌಂಟಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ ಅಲ್ಲಿ ಇದೆ, ಚಿಕ್ಕಬಳ್ಳಾಪುರ ಫಸ್ಟ್ ಡಿಗ್ರಿ ಕಾಲೇಜ್ ಅಲ್ಲಿ ಇದೆ. ಸೊ ಅಲ್ಲಿ ಕೂಡ ತುಂಬ ರೆಸ್ಟ್ರಿಕ್ಷನ್ಸ್ ಮತ್ತು ಪೊಲೀಸ್ ಬಂದೋಬಸ್ತ್ ಇದೆ. ಅಕಾರ್ಡಿಂಗ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವ ಯಾವ ಥರ ಇನ್ಸ್ಟ್ರಕ್ಷನ್ಸ್ ಇದೆ, ಈ ಥರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು ಕೌಂಟಿಂಗ್ ಸೆಂಟರಲ್ಲಿ ಕೂಡ. ಇದು ಈ ಇನ್ಸ್ಟ್ರಿಕ್ಷನ್ ಸ್ಟಾರ್ಟಿಂಗ್ ಫ್ರಮ್ 12th ಆಗಿದೆ. ಸ್ಟಾರ್ಟಿಂಗ್ ಫ್ರಮ್ ಇದು ಇವತ್ತು 17 ಇದೆ, ಇದು ಈ ಥರ ಸ್ಟಾರ್ಟಿಂಗ್ ಆಗುತ್ತೆ ಇವತ್ತು ಟಿಲ್ 14 ಮಿಡ್ ನೈಟ್ ಈ ಥರ ಪ್ರೊಹಿಬಿಟ್ರಿ ಆರ್ಡರ್ಸ್ ಆಗಿದೆ. ಅದನ್ನು ಎಲ್ಲರೂ ಫಾಲೋ ಮಾಡಿ, ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಆ್ಯಂಡ್ ಪೊಲೀಸ್ ಇಲಾಖೆ ಜೊತೆ ಕೋಆಪ್ರೇಟ್ ಮಾಡಿ ಎಲ್ಲ ಶಾಂತಿಯುತವಾಗಿ ಎಲೆಕ್ಷನ್ ಪ್ರೊಸೆಸ್ ಓವರ್ ಆಗುತ್ತೆ. ಧನ್ಯವಾದ. ನಾಳೆ ಎಲೆಕ್ಷನ್ ವೋಟಿಂಗ್ ಕೌಂಟಿಂಗ್ ಇದೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜಲ್ಲಿ ಕೌಂಟಿಂಗ್ ಇದೆ. ಸೊ ಆಮೇಲೆ ಈ ಕೌಂಟಿಂಗ್ ಬಂದೋಬಸ್ತ್ ಬಗ್ಗೆ ಸ್ವಲ್ಪ ಪ್ರೊಹಿಬಿಟ್ರಿ ಆರ್ಡರ್ಸ್ ಆಗಿದೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸಿಂದ, ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಪ್ರೊಹಿಬಿಟ್ರಿ ಆರ್ಡರ್ಸ್ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಈ ಪ್ರೊಹಿಬಿಟ್ರಿ ಆರ್ಡರ್ಸ್ ಸ್ಟಾರ್ಟಿಂಗ್ ಫ್ರಮ್ ಇವತ್ತು ಟಿಲ್ 14th 14th ಈವ್ನಿಂಗ್ 6 ಗಂಟೆಗೆ ಪ್ರೊಹಿಬಿಟ್ರಿ ಆರ್ಡರ್ಸ್ ಇದೆ. 144 CRPC ಆರ್ಡರ್ಸ್ ಅಪ್ಲೈ ಆಗಿದೆ ಎಲ್ಲ ಪೂರ್ತಿ ಡಿಸ್ಟ್ರಿಕ್ಟ್ಸಲ್ಲಿ. ನಮ್ಮ ಚಿಂತಾಮಣಿ ಸಬ್ ಡಿವಿಜನ್ 2 ಕಾನ್ಸ್ಟಿಟ್ಯೆನ್ಸಿ ಇದೆ, ಶಿಲ್ಘಟ್ಟ ಮತ್ತು ಚಿಂತಾಮಣಿ ಕಾನ್ಸ್ಟಿಟ್ಯೆನ್ಸಿ. ಸೊ ಈ 144 CRPC ಪ್ರೊಹಿಬಿಟ್ರಿ ಆರ್ಡರ್ಸ್ ಅಪ್ಲೈ ಆಗ್ತಾಯಿದೆ. ಆಮೇಲೆ
ಇಲ್ಲೀಗಲ್ ಅಸೆಂಬ್ಲಿ ಮಾಡಬಾರ್ದು, ಇಲ್ಲೀಗಲ್ ಅಸೆಂಬ್ಲಿ ಮೋರ್ ದೆನ್ 4%, ಮೋರ್ ದೆನ್ 5% ಏನು ಅಸೆಂಬ್ಲಿ ಮಾಡ್ತಾ ಇದೆ, ಮತ್ತು ಈ ಥರ ಗುಂಪು ಮಾಡ್ತೀರಾ ಅದನ್ನು ಎಲ್ಲ ಪ್ರೈವೇಟೆಡ್ ಇದೆ, ಅಲೌಡ್ ಇಲ್ಲ. ಆಮೇಲೆ ಬೇರೆ ಇನ್ಸ್ಟ್ರಕ್ಷನ್ಸ್ ಈ ಥರ ಇದೆ ಕಿ ಯಾರು ವಿನ್ನಿಂಗ್ ಕ್ಯಾಂಡಿಡೇಟ್ ಇದೆ, ಯಾರು ಲೂಸಿಂಗ್ ಕ್ಯಾಂಡಿಡೇಟ್ ಇದೆ, ಯಾರಿಗೆ ಏನು ಪ್ರೊಸೆಷನ್ ವಗೇರ, ಏನು ಸೆಲೆಬ್ರಿಟ್ರಿ ಸೆಲಿಬ್ರೇಷನ್ ವಗೇರ ಏನು ಅಲೌಡ್ ಇಲ್ಲ. ಮತ್ತು ಫೈರ್ ಕ್ರ್ಯಾಕರ್ಸ್, ಪಟಾಕಗಳು ಈ ಥರ ಅಲೌಡ್ ಇಲ್ಲ. ಆಮೇಲೆ ಈ ಥರ ಇನ್ಸ್ಟ್ರಕ್ಷನ್ಸ್ ಇದೆ ಕಿ ಯಾರಿಗೆ ಏನು, ಫಾರ್ ಎಕ್ಸಾಂಪಲ್ ವೆಪನ್ ವಗೇರ, ಸಿಕಲ್, ಚಾಕು, ಮಚೆಟ್ ಈ ಥರ ಕ್ಯಾರಿ ಮಾಡೋಕ್ಕೆ ಅವಕಾಶ ಇಲ್ಲ ಯಾರಿಗೆ. ಮತ್ತು ಬೇರೆ ಇನ್ಸ್ಟ್ರಕ್ಷನ್ಸ್ ಇದೆ ಕಿ ಏನು ಸ್ಲೋಗನೇರಿಂಗ್ ಕೂಡ ಅಲೌಡ್ ಇಲ್ಲ. ಯಾರು ಸ್ಲೋಗನ್ ವಗೇರ ಮಾಡ್ತಾರಾ, ಕೂಗ್ತೀರಾ, ಶೌಟಿಂಗ್ ವಗೇರ ಮಾಡ್ತಾರಾ ಒಂದು ಪಾರ್ಟಿ ಸಪೋರ್ಟ್ ಮಾಡೋಕ್ಕೆ, ಅದರ್ವೈಸ್ ಅಪೋಸಿಟ್ ಪಾರ್ಟಿ ಮೆಂಬರ್ಸ್ ಮೇಲೆ, ಈ ಥರ ಕೂಡ ಅಲೌಡ್ ಇಲ್ಲ. ಆಮೇಲೆ ಏನು ಬಂದ್ ವಗೇರ, ಸ್ಟ್ರೈಕ್ ವಗೇರ, ಏನು ಪ್ರೊಟೆಸ್ಟ್ ವಗೇರ ಈ ಥರ ಏನು, ಯಾರು ಆರ್ಗನೈಸೇಷನ್ ಇದೆ, ಯಾವ ಆರ್ಗನೈಸೇಷನ್ ಇದೆ, ಯಾರಿಗೆ ಅಲೌಡ್ ಇಲ್ಲ. ಈ ಥರ ಯಾರು ಕಮ್ಯುನಲ್ ಥರ ಕಾಸ್ಟ್ ರಿಲಿಜನ್ ಬಗ್ಗೆ ಈ ಥರ ಮಾತಾಡ್ತೀರಾ, ಈ ಥರ ಸ್ಟೇಟ್ಮೆಂಟ್ಸ್ ಕೊಡೋಕ್ಕೆ ಕೂಡ ಯಾರಿಗೆ ಅವಕಾಶ ಇಲ್ಲ. ಈ ಥರ ಸೇಮ್ ನಮ್ಮ ಲಿಮಿಟ್ಸಲ್ಲಿ ಏನು ಹಬ್ಬದ ಇದೆ, ಏನು ಜಾತ್ರ ಇದೆ, ಅದು ಕೂಡ ಏನು ಪರ್ಮಿಷನ್ ಇಲ್ಲ ಈ ಟೈಮಲ್ಲಿ. ಆಮೇಲೆ ಈ ಥರ ಕೂಡ ರಿಕ್ವೆಸ್ಟ್ ಇದೆ ನಮಗೆ ಕಿ ಯಾರು ಯಾರು ರಾಜಕೀಯ ಥರ ರಾಜಕೀಯ ವಿಚಾರ ಬಗ್ಗೆ ಮಾತಾಡ್ತೀರಾ, ಅವ್ರ ಜೊತೆ ರಿಕ್ವೆಸ್ಟ್ ಇದೆ ಕಿ ದಯವಿಟ್ಟು ಕಮ್ಯುನಲ್ ಬಗ್ಗೆ, ರಿಲಿಜಿಯಸ್ ವಿಚಾರ ಬಗ್ಗೆ ಮತ್ತು ಏನು ಈ ಥರ ಪ್ರೊ ಆ್ಯಕ್ಟಿವ್ ಸ್ಪೀಚ್ ಮಾಡಬಾರ್ದು ಪಬ್ಲಿಕ್ಗೆ.